ಹಾವೇರಿಯಲ್ಲೂ ಡಿ ಗ್ಯಾಂಗ್ ಕ್ರೌರ್ಯ ಬೆಳಕಿಗೆ. ಆಟೋಗ್ರಾಫ್ ಕೇಳಲು ಹೋದ ಅಭಿಮಾನಿಗಳ ಮೇಲೆ ಹಲ್ಲೆ. ಬಗೆದಷ್ಟು ಬೆಚ್ಚಿ ಬೀಳಿಸ್ತಾ ಇದೆ ಡಿ ಗ್ಯಾಂಗ್ನ ಕೃತ್ಯಗಳು. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಡಿ ಗ್ಯಾಂಗ್ ಇದೀಗ ವಿಚಾರಣೆಯನ್ನ ಎದುರಿಸ್ತಾ ಇದೆ. ಹೀಗಿರ್ಬೇಕಾದ್ರೆ ರಾಜ್ಯಾದ್ಯಂತ ಅವರು ಮಾಡಿದ ಯಾವ್ಯಾವ ಅಭಿಮಾನಿಗಳ ಜೊತೆ ಅವ್ರು ಯಾವ ರೀತಿ ನಡ್ಕೊಂಡಿದ್ದಾರೆ, ಆ ಗ್ಯಾಂಗ್ನವರು ಅಭಿಮಾನಿಗಳನ್ನ ಅವಾಚ್ಯ ಶಬ್ದಗಳನ್ನ ನಿಂದಿಸ್ತಾ ಇದ್ರು ಕೂಡ, ಹಲ್ಲೆ ಮಾಡಿದ್ರು ಕೂಡ, ಅದು ದರ್ಶನ್ ಎದುರುಗಡೆನೆ ಈ ರೀತಿಯಾದಂತಹ ಕೃತ್ಯಗಳನ್ನ ಎಸಗಿದ್ರು ಕೂಡ ಅವರು ಮೌನ ತಾಳ್ತಾ ಇದ್ರಂತೆ, ಮೌನವಾಗಿಯೇ ನೋಡ್ಕೊಂಡು ಸುಮ್ಮನೆ ಇರ್ತಾ ಇದ್ರಂತೆ. ಇದರಿಂದಾಗಿ ಸಾಕಷ್ಟು ಜನ ಅಭಿಮಾನಿಗಳು ಬೇಸರ ಸಹ ವ್ಯಕ್ತಪಡಿಸಿದ್ದಾರೆ. ಹಾವೇರಿಯಲ್ಲಿ ನಡೆದಂತ ಇಂತಹದ್ದೇ ಒಂದು ಕೃತ್ಯದ ಬಗ್ಗೆ ಇದೀಗ ಜನ ಮಾತನಾಡ್ಕೊಳ್ತಾ ಇದ್ದಾರೆ. ಇಂತಹದ್ದೇ ಒಂದು ವಿಚಾರ ಇದೀಗ ಬೆಳಕಿಗೆ ಬಂದಿದೆ. ದರ್ಶನ್ ರವರ ಅಭಿಮಾನಿಗಳು ಯಾವ್ಯಾವ ರೀತಿಯಲ್ಲಿ ಹಿಂಸೆಯನ್ನು ಅನುಭವಿಸಿದ್ದಾರೆ, ಅವಮಾನವನ್ನು ಅನುಭವಿಸಿದ್ದಾರೆ ಅನ್ನೋದ್ರ ಬಗ್ಗೆ ಇದೀಗ ಒಂದೊಂದಾಗಿ ಕೃತ್ಯಗಳು ಬಯಲಾಗ್ತಾ ಇದೆ. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಕಳೆದ ನಾಲ್ಕೈದು ದಿನಗಳಿಂದ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ 4 ರಾತ್ರಿ ಕಳೆದಿರುವಂತಹ ದರ್ಶನ್ ಅಭಿಮಾನಿ ಕೊಂದಿದ್ದಕ್ಕೆ ಪಶ್ಚಾತ್ತಾಪ ಪಟ್ಟಿದ್ದಾರೆ ಎನ್ನಲಾಗ್ತಾ ಇದೆ. ಇನ್ನು ಪ್ರಕರಣ ಬಗೆದಷ್ಟು ಬೆಚ್ಚಿ ಬೀಳಿಸುವ ಸಂಗತಿಗಳು ಹೊರಬರ್ತಾ ಇವೆ. ಈ ಮಧ್ಯೆ ಡಿ ಗ್ಯಾಂಗ್ನ ಕ್ರೌರ್ಯ ದರ್ಶನ್ ಹಾವೇರಿಯಲ್ಲೂ ಕೂಡ ಪ್ರಕರಣ ಬೆಳಕಿಗೆ ಬಂದಿದೆ. ಸಂಗೊಳ್ಳಿ ರಾಯಣ್ಣ ಶತಮಾನೋತ್ಸವದ ದಿನದಂದು ದರ್ಶನ್ ಹಿಂಬಾಲಕರಿಂದ ಅಭಿಮಾನಿಗಳ ಮೇಲೆ ಹಲ್ಲೆ ಮಾಡಿದಂತಹ ಘಟನೆ ಹಾವೇರಿ ಜಿಲ್ಲೆಯ ರಟ್ಟೆಹಳ್ಳಿ ಪಟ್ಟಣದಲ್ಲಿ ನಡೆದಿದೆಯಂತೆ. ಆಟೋಗ್ರಾಫ್ ಕೇಳಲು ಹೋದ 4 ಜನ ಅಭಿಮಾನಿಗಳನ್ನು ಬಸ್ನಲ್ಲಿ ಊರ ಹೊರಗೆ ಕರೆದು ಬಾಸುಂಡೆ ಬರುವ ಮಟ್ಟಕ್ಕೆ ಹಲ್ಲೆಯನ್ನು ನಡೆಸಿದ್ದಾರೆ ಅನ್ನೋದು ಗೊತ್ತಾಗಿದೆ. ದರ್ಶನ್ ಮುಂದೆಯೇ ಅಭಿಮಾನಿಗಳಿಗೆ ಕೆಟ್ಟ ಕೆಟ್ಟ ಪದಗಳಿಂದ ನಿಂದಿಸಿ ಹಲ್ಲೆ ಮಾಡಿದ್ದಾರೆ. ಘಟನೆ ಬಗ್ಗೆ ಚಿತ್ರಮಂದಿರದ ಮಾಲೀಕ ನಾಗನಗೌಡ ಪಾಟೀಲ್ ಪ್ರತಿಕ್ರಿಯಿಸಿದ್ದು, ಹಲ್ಲೆಗೊಳಗಾದಂತಹ ಅಭಿಮಾನಿಗಳು ನಂತರ ರಟ್ಟಿಹಳ್ಳಿಯ ಚಿತ್ರಮಂದಿರಕ್ಕೆ ಬಂದು ದರ್ಶನ್ ಕಟೌಟನ್ನು ಹರಿದು ಸಂಗೊಳ್ಳಿ ರಾಯಣ್ಣ ಚಲನಚಿತ್ರ ನಿಲ್ಲಿಸುವಂತೆ ಪಟ್ಟು ಹಿಡಿದಿದ್ರು. ಬಳಿಕ ಅವರನ್ನ ಸಮಾಧಾನ ಮಾಡಿ ಕಳಿಸಿದ್ರು. ಸಂಗೊಳ್ಳಿ ರಾಯಣ್ಣ ಚಿತ್ರ ಮೊದಲ ಶೋ ನೀಡೋದಕ್ಕೆ ನಾಗನಗೌಡ ಪಟ್ಟು ಹಿಡಿದಿದ್ರು. ಈ ವೇಳೆ